ರಾಜ್ಯದ ಜನತೆ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನುವಂಥದ್ದು, ಅದು ನಿಶ್ಚಿತವಾಗಿ ಯಶಸ್ವಿ ಆಗ್ತೇವೆ ಅದರಲ್ಲಿ ಅನ್ನೋದನ್ನು ಬರೋ ಚುನಾವಣೆಯಲ್ಲಿ ತಾವೇ ನೋಡೋರಿದ್ದೀರಾ. ಬಹುಶಃ ಶಾಶ್ವತವಾಗಿ ಮತ್ತೊಮ್ಮೆ ವಿರೋಧ ಪಕ್ಷಗಳು ಕುಂತ್ಕೊಳ್ಳೋದು ಅನಿವಾರ್ಯ ಆಗುತ್ತೆ ಅನ್ನೋ ಮಾತನ್ನು ಹಿಂದೇನು ಹೇಳಿದ್ದೇನೆ, ಈಗಲೂ ಹೇಳ್ತೇನೆ, ಮತ್ತೆ ಹೇಳ್ತೇನೆ. ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾಗುತ್ತೆ, ನಮ್ಮ ಆಡಳಿತ ಪಕ್ಷ ಈಗ ಯಡಿಯೂರಪ್ಪನವರು ಮುಕ್ತ ಮಾಡಿದ್ದಾರೆ. ಮೊದಲು ಅದನ್ನ ಹೇಳಿ, ಈ ಸಂದರ್ಭ ಯಡಿಯೂರಪ್ಪ ಮುಕ್ತ ಮಾಡಿದಾರೆ ಅವರು ಮೊದಲು ನಿಮ್ಮನ್ನ ಮೊದಲು ನಾವು ರಾಜ್ಯದಲ್ಲಿ ಯಡಿಯೂರಪ್ಪ ಮುಕ್ತ ಮಾಡಿದಾರೆ. ಮೊದಲು ಬಿಜೆಪಿ ಅವರು ನಮ್ಮನ್ನ ಮಾಡಿದ್ರಿ, ಎಂಬಿ ಪಾಟೀಲ್ ಮುಕ್ತ ಮಾಡಿದ್ದಾರೆ. ಎಂಬಿ ಪಾಟೀಲ್ ಉತ್ತರ ಪ್ಲೀಸ್ ಪ್ಲೀಸ್ ಅಲ್ಲ, ಅದ್ರೇನು ಮಾತಾಡ್ತಾರಲ್ಲ ಮುಖ್ಯಸ್ಥರು ಮಾತಾಡಿದ್ರೆ ದಯವಿಟ್ಟು ಯಾರು ಇರ್ಬೇಡ ಪ್ಲೀಸ್. ನಾನು ವಾಸ್ತವಿಕ ಸಂಗತಿಯನ್ನು ಹೇಳಿದ್ದೇನೆ. ನಾನು ಹೇಳಿದಂಥ ಸಂಗತಿಗಳಿಗೆ ಪೂರ್ವವಾಗಿ ಮೊನ್ನೆ ನಡೆದಂಥ ಚುನಾವಣೆ ಫಲಿತಾಂಶ ಬಂದಿರೋದು, ಕರ್ನಾಟಕದಲ್ಲೂ ಸಹ ಅದೇ ರೀತಿಯ ಫಲಿತಾಂಶ 100ಕ್ಕೆ 100 ಮುಂದಿನ ಚುನಾವಣೆಯಲ್ಲಿ ಬರುತ್ತೆ ಅನ್ನೋ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಯಡಿಯೂರಪ್ಪನವರು ಹಿರಿಯ ನಾಯಕರು ಕರ್ನಾಟಕದಲ್ಲಿ, ಅವರು ಬಜೆಟ್ ಮೇಲೆ ಭಾಷಣ ಮಾಡಿದ್ದಾರೆ, ಒಳ್ಳೆ ಬಜೆಟ್ ಇದೆ ಅಂಥೇಳಿ ಮುಖ್ಯಮಂತ್ರಿಯವ್ರನ್ನ ಅಭಿನಂದಿಸಿದ್ದಾರೆ. ಅದಕ್ಕೆ ನನ್ನದೇನು ತಕರಾರಿಲ್ಲ. ಅವರು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ಸ್ವಾಭಾವಿಕವಾಗಿ ಬಜೆಟನ್ನು ಅವರು ಬೆಂಬಲಿಸಲೇಬೇಕಾಗ್ತದೆ, ಆ ಕೆಲಸ ಮಾಡಿದ್ದಾರೆ. ಆದರೆ ಕೊನೆಯಲ್ಲಿ ರಾಜಕೀಯ ಭಾಷಣನೂ ಕೂಡ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಅವರಿಗೆ ಪ್ರತಿಕ್ರಿಯೆ ಮಾಡಬೇಕು ಅಂತ ಎದ್ದು ನಿಂತಿದ್ದೀನಿ. ನಾನು ಮಾತನಾಡುವಾಗ ಬಜೆಟ್ ಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರು ಬಡ್ಡಿ ಪಾವತಿ ಮಾಡೋದನ್ನು ಮತ್ತು ಅನಗತ್ಯ ಹುದ್ದೆಗಳನ್ನು ಮತ್ತು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಅಂತ ಹೇಳಿದ್ದೇನೆ ಹೊರತು ಇದನ್ನು ಕೊಡೋದನ್ನೆಲ್ಲ, ಪೆನ್ಷನ್ ಕೊಡೋದನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಎಲ್ಲ ಹೇಳಿಲ್ಲ. ನಾನು ಅದನ್ನೆಲ್ಲ ಕಡಿಮೆ ಮಾಡಿ ಅಂತ ಎಲ್ಲ ಹೇಳಿಲ್ಲ. ಇವೆಲ್ಲ ಕೊಡಲೇಬೇಕಾಗ್ತದೆ, ದೇ ಆರ್ ಆಲ್ ಕಮಿಟೆಡ್ ಎಕ್ಸ್, ದಟ್ಸ್ ವೈ ವಿ ಕಾಲ್ ದಮ್ ಆಸ್ ಕಮಿಟೆಡ್ ಎಕ್ಸ್ಪೆಂಡಿಚರ್. ಪೆನ್ಷನ್ ಕೊಡೋದು, ಓಲ್ಡ್ ಏಜ್ ಪೆನ್ಷನ್ ಕೊಡೋದು, ಮಹಿಳೆಯರಿಗೆ ಪೆನ್ಷನ್ ಕೊಡೋದು, ಅಂಗವಿಕಲರಿಗೆ ಪೆನ್ಷನ್ ಕೊಡೋದು, ಇವೆಲ್ಲ ಕೊಡಲೇಬೇಕಾಗಿದೆ, ಇವು ತಪ್ಪಿಸೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ನಾನು ಹೇಳಿಲ್ಲ. ಅನಗತ್ಯ ಹುದ್ದೆಗಳು, ಅನಗತ್ಯ ಖರ್ಚನ್ನು ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಬಡ್ಡಿ ಪಾವತಿ ಇವತ್ತು 29,000 ಕೋಟಿಗಿಂತ ಜಾಸ್ತಿ ಆಗ್ಬಿಟ್ಟಿದೆ, ಅದನ್ನು ಕಡಿಮೆ ಮಾಡಿ, ಸಾಲ ತಕ್ಕೊಳ್ಳೋದು ಕಡಿಮೆ ಮಾಡಿ ಅಂತ ಅಷ್ಟೇ ಸಲಹೆ ಕೊಟ್ಟಿದ್ದೀನಿ. ಅದರಿಂದ ನಾನು ಕಮಿಟೆಡ್ ಎಕ್ಸ್ಪೆಂಡಿಚರ್ನೆಲ್ಲ ಕಡಿಮೆ ಮಾಡಿಬಿಡಿ ಅಂತ ಹೇಳಿಲ್ಲ. ಕಮಿಟೆಡ್ ಎಕ್ಸ್ಪೆಂಡಿಚರು ಕೆಲವು ಅನಿವಾರ್ಯವು, ಕೊಡಲೇಬೇಕಾಗ್ತದೆ, ನಾವು ಮಾಡಲೇಬೇಕಾಗ್ತದೆ. ಹಾಗಂತೇಳಿ ಅನುತ್ಪಾದಕ ವೆಚ್ಚಗಳನ್ನೆಲ್ಲ ಮಾಡಬೇಕು ಅಂತ ಹೇಳಕ್ಕೆ ಹೋಗಲ್ಲ ನಾನು. ನೀವು ಹೇಳಿದ್ದೀರಿ, ಮೊನ್ನೆ ಹೇಳಿದ್ದೀರಿ, ಅದನ್ನೆಲ್ಲ ಹೇಳಿದ್ದೀನಿ ನಾನು. ಈಗ ಮತ್ತೆ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಆದರೆ ಅವರು ಬಜೆಟನ್ನು ಹೊಗಳಿದ್ದಾರೆ, ಸಂತೋಷ, ನಂದೇನು ತಕರಾರಿಲ್ಲ. ನಾನು ವಿರೋಧ ಮಾಡಿದ್ದೀನಿ, ಯಾಕಂದರೆ ಅದಕ್ಕೆ ಯಾಕೆ ವಿರೋಧ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ಬಜೆಟ್ ಮೇಲೆ ಮಾತಾಡುವಾಗ ಎಲ್ಲ ಹೇಳಿದ್ದೀನಿ ನಾನು. ಆದರೆ ಅವರೇನು ಹೇಳ್ತಾರೆ, ಇದು ಹೊರಗಡೆನೂ ಅನೇಕ ಸಾರಿ ಹೇಳಿದ್ದಾರೆ, ಈಗಲೂ ಹೇಳಿದ್ದಾರೆ. ಪಾಪ ಯಡಿಯೂರಪ್ಪನವ್ರಿಗೆ ಅನಗತ್ಯವಾಗಿ ಮುಖ್ಯಮಂತ್ರಿಯಿಂದ ಮುಕ್ತಗೊಳಿಸ್ಬಿಟ್ರು, ಅವರನ್ನು ಬೇಕಾಗಿರಲಿಲ್ಲ, ಮುಕ್ತಗೊಳಿಸ್ಬಿಟ್ರು. ಬಹುಶಃ ಅದರಿಂದ ನೋವಿನಿಂದ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಆ ನೋವಿನಿಂದ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ, ಯಾಕಂದರೆ ಅವರು ರಾಜೀನಾಮೆ ಕೊಟ್ಟಾಗ ಕಣ್ಣೀರಲ್ಲಿ ನೀರು ಬಂದ್ಬಿಡ್ತು, ಸುಮ್ ಸುಮ್ಮನೆ ಬರ್ತದೆ ಕಣ್ಣೀರು ನೀರು, ನೋವಿನಿಂದ ಹೇಳಿದ್ದಾರೆ, ಹೇಳ್ಕೊಳ್ಳಿ. ಆದರೆ ನಾನು ರಾಜ್ಯನೆಲ್ಲ ಪ್ರವಾಸ ಮಾಡ್ತೀನಿ, ಪ್ರವಾಸ ಮಾಡಿ ಮತ್ತೆ 135 130, ಇದನ್ನು 2018 ಹೇಳಿದರು, 150 ಸೀಟು ನಮ್ಮ ಗುರಿ, ಅದು ಗೆದ್ದಂತ 104. ನಿಮ್ಗೆ ಆಶೀರ್ವಾದ ಕೊಡಲಿಲ್ಲ ಜನ, ರಾಜ್ಯದ ಜನ ಆಶೀರ್ವಾದ ಕೊಡಲಿಲ್ಲ. ವಾಜಪೇಯಿಯವರು ಇಂಡಿಯಾ ಈಸ್ ಶೈನಿಂಗ್ ಅಂತಂದ್ರು, ಅವ್ರು ಮತ್ತೆ 2ನೇ ಸಾರಿ ಬರೋಕ್ಕಾಗಲಿಲ್ಲ. ನೀವು ಪಾಪ ಭಾಳ ಭ್ರಮೆಯಲ್ಲಿ ಇದ್ಕೊಂಡು ಮುಂದಿನ ಸಾರಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಪ್ರವಾಸ ಮಾಡ್ತೀವಿ, 135 ಸೀಟ್ಗಳು ಗೆಲ್ತೀವಿ,
ಅಂತ ಇದಿರಲ್ಲ. ಈಗೇನು ಇತ್ತೀಚೆಗೆ ನೀವು ಜನಗಳ ಹತ್ರಕ್ಕೆ ಹೋಗಿಲ್ಲ ಅನ್ನೋಕೆ ಕಾಣಿಸುತ್ತೆ ಯಡಿಯೂರಪ್ಪನವರೇ.